ಇದು ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಫೋರ್ತ್ ಚಾಪ್ಟರ್ ಇದೆ. ಈ ಫೋರ್ತ್ ಚಾಪ್ಟರ್ ಅಲ್ಲಿ ನಮಗೆ ಒಂದು 12 marks ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ. ಒಂದು 2 marks ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ. 5 marks ಗೆ ಬ್ಲೂ ಪ್ರಿಂಟ್ ಅಲ್ಲಿ ಇಲ್ಲ ಆಕ್ಚುಲ್ ಆಗಿ ಬೆಂಗಳೂರು ಸಿಟಿ ಅವ್ರಿಗೆ, ಬೆಂಗಳೂರು ನಾರ್ತ್ ಅವ್ರಿಗೆ ಏನಾದ್ರು ಇದೆ ಇರೋ ಗೊತ್ತಿಲ್ಲ. ಬಟ್ ನಾನು ಹೇಳ್ಕೊಡ್ತೀನಿ, 5 marks ಹೇಳ್ಕೊಡ್ತೀನಿ, 15 marks ಹೇಳ್ಕೊಡ್ತೀನಿ, 12 marks ಹೇಳ್ಕೊಡ್ತೀನಿ. ಈಗ ನಮ್ಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದ್ರೆ ಏನು? ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕ್ಯಾಪಿಟಲ್ ಇದೆ, ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ದುಡ್ಡು ಬೇಗನೆ ವಾಪಸ್ ಬರುತ್ತೆ? ಇದು ಮೊದಲನೇ ಕಂಡೀಷನ್. ಕರೆಕ್ಟಾ? ನನ್ನ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಸೇಫ್ ಆಗಿ ನನ್ನ ದುಡ್ಡು ವಾಪಸ್ ಬರುತ್ತೆ, ಬಂದ್ರೆ ಎಷ್ಟು ವರ್ಷದಲ್ಲಿ ವಾಪಸ್ ಬರುತ್ತೆ? ಕರೆಕ್ಟಾ? ಇದು ಮೊದಲನೇ ಕಂಡೀಷನ್, ನನಗೆ ಬೇಕಾಗಿದೆ ರಿಕ್ವೈರ್ಮೆಂಟ್. ಎರಡನೇ ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ ಎಷ್ಟು ರೇಟ್ ಆಫ್ ಪ್ರಾಫಿಟ್ ಬರುತ್ತೆ ನನಗೆ, ಎಷ್ಟು ರೇಟ್ ಆಫ್ ರಿಟರ್ನ್ ಬರುತ್ತೆ ನನಗೆ. ರಿಟರ್ನ್ ಅಂದ್ರೆ ಏನೋ, ಅದರಿಂದ ಲಾಭ ಎಷ್ಟು ಬರುತ್ತೆ, ಅದು ಎಆರ್ ಆವರೇಜ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತೀವಿ. ದುಡ್ಡು ಎಷ್ಟು ಬೇಗನೆ ವಾಪಸ್ ಬರುತ್ತೆ ಅನ್ನೋದನ್ನ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಈ ಪೇ ಬ್ಯಾಕ್ ಪೀರಿಯಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಿದು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಸಪೋಸ್ 1 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಓಕೆನಾ? ವರ್ಷಕ್ಕೆ ನನಗೆ 25,000 rupees ದುಡ್ಡು ವಾಪಸ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ 1 lakh ಈ ವರ್ಷ ಬಿಗಿನಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ವರ್ಷ 25,000 ವಾಪಸ್ ಬರ್ತದೆ, ಆಗ ನನಗೆ ನೆಟ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ? 25,000 ಬರ್ತಾ ಇದೆ. ಅಲ್ಲಿಗೆ ನನಗೆ 4 ವರ್ಷದಲ್ಲಿ ನನ್ನ ದುಡ್ಡು ವಾಪಸ್ ಬರುತ್ತೆ. ಇದನ್ನೇ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಈ ಕ್ಯಾಶ್ ಇನ್ಫ್ಲೋ, ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಪ್ರತಿ ವರ್ಷ ಏನಾಗಿದೆ, ಸೇಮ್ ಅಮೌಂಟ್ 25,000 25,000 25,000 ಬರ್ತಾ ಇದೆ. ಕರೆಕ್ಟಾ? ಆಗ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಯೂಸ್ ಮಾಡ್ತೀವಿ. ಕೆಲವು ಸಾರಿ 25,000 25,000 ಬರೋದಿಲ್ಲ, ಹೌದಾ? ಬಿಗಿನಿಂಗ್ ಅಲ್ಲಿ ಕಡಿಮೆ ಬರುತ್ತೆ, ಮಧ್ಯದಲ್ಲಿ ಜಾಸ್ತಿ ಬರುತ್ತೆ, ಅಥವಾ ಬಿಗಿನಿಂಗ್ ಅಲ್ಲೇ ಜಾಸ್ತಿ ಬರುತ್ತೆ, ಆಮೇಲಿಂದ ಕಡಿಮೆ ಕಡಿಮೆ ಬರಬಹುದು. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಯರ್ ಓಕೆನಾ, 1 2 3 4 5 ಅಂತ ಅನ್ಕೋಣ. ಫಸ್ಟ್ ವರ್ಷ ನನಗೆ ಕ್ಯಾಶ್ ಇನ್ಫ್ಲೋ ಅಂದ್ರೆ ದುಡ್ಡು ಬರೋದು, ಮೊದಲನೇ ವರ್ಷ 25,000 ಬಂತು, ಎರಡನೇ ವರ್ಷ 45,000 ಬಂತು, ಮೂರನೇ ವರ್ಷ 65,000 ಬಂತು, ನಾಲ್ಕನೇ ವರ್ಷ 20,000 ಬಂತು, ಐದನೇ ವರ್ಷ 10,000 rupees ಬಂತು. ನೋಡಿ, ಇಲ್ಲಿ ನಮಗೆ ಪ್ರತಿ ವರ್ಷ ಸೇಮ್ ಅಮೌಂಟ್ ಬರ್ತಾ ಇದೆ ದುಡ್ಡು, ಬರ್ತಾ ಇಲ್ಲ, ಹೌದಾ? ಒಂದೊಂದು ವರ್ಷ ಒಂದೊಂದು ಅಮೌಂಟ್ ಬರ್ತಾ ಇದೆ. ಅಂದ್ರೆ ಇಫ್ ಕ್ಯಾಶ್ ಇನ್ಫ್ಲೋಸ್ ಆರ್ ನಾಟ್ ಯೂನಿಫಾರ್ಮ್, ಅಂದ್ರೆ ಬರುವಂತ ಕ್ಯಾಶ್ ಫ್ಲೋ ಇನ್ಫ್ಲೋ ಏನಾಗ್ತಾ ಇದೆ, ಯೂನಿಫಾರ್ಮ್ ಆಗಿಲ್ಲ, ಸೇಮ್ ಅಮೌಂಟ್ ಇಲ್ಲ, ಆವಾಗ ನಾವು ಪೇಮೆಂಟ್ ಪೇ ಬ್ಯಾಕ್ ಪೀರಿಯಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೇ ಕ್ವಶನ್ ಮಾರ್ಕ್. ಕರೆಕ್ಟಾ? ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯುಮುಲೇಟಿವ್ ಏನಿದು, ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ತೀವಿ. ಏನ್ ಸರ್ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದ್ರೆ, 25,000 ಇಲ್ಲಿ ಬರ್ತಾ ಇದ್ದೀರಪ್ಪ, 25 + 45 ಎಷ್ಟಾಯ್ತಪ್ಪ, 70,000 ಆಯ್ತು. ಕರೆಕ್ಟಾ? 70 + 65 ಎಷ್ಟಪ್ಪ, 1,35,000 1,55,000 1,65,000. ಈಗ ನಮಗೆ ಈ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತು. 25 + 45 70 70 + 45 + 50 + 60 + 65 + 1,65 + 1,65. ಕರೆಕ್ಟಾ? ಈಗ ಈ ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ನಾವು ಹಾಕಿರೋದು ಎಷ್ಟು ಬಂಡವಾಳ, 1 lakh. 1 lakh ಯಾವ್ದಾದ್ರು ವರ್ಷ ಎಕ್ಸಾಕ್ಟ್ ಆಗಿ ಬರ್ತಾ ಇದೆಯಾ? ಬರ್ತಾ ಇಲ್ಲ, ಹೌದಾ? 1 lakh ಕರೆಕ್ಟ್ ಆಗಿ 1 lakh ಎಲ್ಲಾದ್ರೂ ಬರ್ತಾ ಇದೆಯಾ? ಹೋಗ್ಲಿ, 1 lakh ನಿಯರ್ ಆಗಿ ಬರ್ತಾ ಇರೋದು ಯಾವ್ದಾದ್ರು ಇದೆಯಾ? 1 lakh ಹತ್ತಿರದಲ್ಲಿ ಇರೋದು ಯಾವ್ದಪ್ಪ, 70,000 70,000 1 lakh ಆದ್ಮೇಲೆ ಅಲ್ಲ ನಾನು ಹೇಳ್ತಾ ಇರೋದು,
ಒಂದ್ ಲಕ್ಷಕ್ಕೆ ಹತ್ತಿರವಾಗಿರೋದು ಯಾವ್ದಪ್ಪ 70,000 ಅಂದ್ರೆ 70,000 ಎರಡನೇ ವರ್ಷ ನಮ್ಗೆ 70,000 ರೂಪಾಯಿ ದುಡ್ಡು ವಾಪಸ್ ಬರುತ್ತೆ. ಕರೆಕ್ಟಾ? ನಾವ್ ಹಾಕಿರೋ ಬಂಡವಾಳ ಎಷ್ಟು? 1,00,000. ಎಷ್ಟು ವಾಪಸ್ ಬಂದಿದೆ ಎರಡನೇ ವರ್ಷ? 70,000. ಇನ್ನು ಎಷ್ಟು ವಾಪಸ್ ಬರಬೇಕು? 30,000. ಆ 30,000 ಯಾವಾಗ ಬರುತ್ತೆ? ಮೂರನೇ ವರ್ಷ ಬರುತ್ತೆ. ಬಟ್ ಮೂರನೇ ವರ್ಷ ಎಷ್ಟು ತಿಂಗಳಲ್ಲಿ ಬರುತ್ತೆ ಅದು ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು ಸೆಕೆಂಡ್ ಇಯರ್ ಅಲ್ಲಿ ನಮ್ದು ಮ್ಯಾಕ್ಸಿಮಮ್ ದುಡ್ಡು ವಾಪಸ್ ಬರ್ತಾ ಇದೆ. ಇನ್ನು ಎಷ್ಟು ಬರಬೇಕು? 30,000 ದುಡ್ಡು ಬರಬೇಕು. ಕರೆಕ್ಟಾ? ಆ 30,000 ಮೂರನೇ ವರ್ಷ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 65,000 ಇದೆ. ಅಥವಾ ಇದನ್ನ 60 ಮಾಡ್ಕೊಂಡು ಬರೋಣ, ಸೊ ದಟ್ ನಮಗೆ ನಂಬರ್ ಚೆನ್ನಾಗಿ ಬರುತ್ತೆ. ಓಕೆನಾ? ಮೂರನೇ ವರ್ಷ ಎಷ್ಟು ಬರ್ತಾ ಇದೆ? 60,000 ಬರ್ತಾ ಇದೆ. 60,000 ಅಲ್ಲಿಗೆ ನಮಗೆ 2.05 ಅಲ್ಲಿಗೆ 2.5 ಇಯರ್ಸ್ ಅಂದ್ರೆ ಎರಡೂವರೆ ವರ್ಷದಲ್ಲಿ ನಮ್ಮ ದುಡ್ಡು ವಾಪಸ್ ಬರುತ್ತೆ. ಎರಡೂವರೆ ವರ್ಷ ಅಂತ ಹೇಳಿದ್ರೆ 2 ವರ್ಷ 6 ತಿಂಗಳು. ಸರ್, 6 ತಿಂಗಳು ಅಂತ ಹೆಂಗ್ ಹೇಳ್ತಾ ಇದ್ದೀರಾ ನೋಡಿ, 0.5 × 12 ಮಾಡಿದ್ರೆ ಎಷ್ಟು ಬರುತ್ತಪ್ಪ? 6 ಮಂತ್ಸ್ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ 2 ಇಯರ್ಸ್ 6 ಮಂತ್ಸ್ ಅಲ್ಲಿ ನಮ್ಮ 1,00,000 ರೂಪಾಯಿ ವಾಪಸ್ ಬರುತ್ತೆ. ಇದು ಪೇ ಬ್ಯಾಕ್ ಪೀರಿಯಡ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ವೆನ್ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಈಸ್ ಯೂನಿಫಾರ್ಮ್, ವೆನ್ ದ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಆರ್ ನಾಟ್ ಯೂನಿಫಾರ್ಮ್. ಒಂದೇ ಅಮೌಂಟ್ ಬಂದ್ರೆ ಹ್ಯಾಂಗ್ ಮಾಡೋದು? ಫಾರ್ಮುಲಾ ಯೂಸ್ ಮಾಡೋದು. ವರ್ಷ ಬೇರೆ ಬೇರೆ ವರ್ಷ ಒಂದೊಂದು ವರ್ಷ ಒಂದೊಂದು ಅಮೌಂಟ್ ಬಂದ್ರೆ ಈ ರೀತಿ ಕ್ಯುಮುಲೇಟಿವ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಅರ್ಥ ಆಯ್ತಾ ಇದು? ಓಕೆ ಸರ್, ಈಗ ನೆಕ್ಸ್ಟ್ ಪಾಯಿಂಟ್ ಹೇಳ್ಕೊಡ್ತೀವಿ. ಏನದು ನೆಕ್ಸ್ಟ್ ಅಂತ ಹೇಳಿದ್ರೆ, ನಮಗೆ ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಮೊದಲನೇ ಮೆಥಡ್ ಪೇ ಬ್ಯಾಕ್ ಪೀರಿಯಡ್ ಬಂತು. ಕರೆಕ್ಟಾ? ಎರಡನೇದು ಯಾವುದು ಅಂತ ಹೇಳಿದ್ರೆ ಆವರೇಜ್ ರೇಟ್ ಆಫ್ ರಿಟರ್ನ್. ಏನಂತ ಹೇಳ್ತೀವಿ? ಆವರೇಜ್ ರೇಟ್ ಆಫ್ ರಿಟರ್ನ್. ಅಂದ್ರೆ ARR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ನೋಡಿ, ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೇ ಫಾರ್ ಎಕ್ಸಾಂಪಲ್, ನಾನು ಇನ್ವೆಸ್ಟ್ಮೆಂಟ್ 500,000 ರೂಪಾಯಿ ಮಾಡಿದ್ದೀನಿ. ಓಕೆನಾ? ನನಗೆ ಪ್ರಾಫಿಟ್ ಇಯರ್ 1, 2, 3, 4, 5 ವರ್ಷದಲ್ಲಿ ಪ್ರಾಫಿಟ್ ಅಂದ್ರೆ ಕ್ಯಾಶ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಅನ್ಕೋಣ. ಏನನ್ಕೋಣ? ಪ್ರಾಫಿಟ್ ಟ್ಯಾಕ್ಸ್ ನ ಮೈನಸ್ ಮಾಡಿದ್ಮೇಲೆ ಬಂದಿರೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅದು ಎಷ್ಟೆಷ್ಟು ಬರ್ತಾ ಇದೆಯಪ್ಪ ಅಂದ್ರೆ, ಮೊದಲನೇ ವರ್ಷ 1,00,000, ಎರಡನೇ ವರ್ಷ 1,40,000, ಮೂರನೇ ವರ್ಷ 1,60,000, ಇದು ಮತ್ತೆ 1,50,000, ಇದು 1,70,000. ಓಕೆನಾ? ಈ ತರ ಬರ್ತಾ ಇದೆ. ಈಗ ನಾವು ಏನ್ ಮಾಡಬೇಕು ಅಂದ್ರೆ, ನಾವು ಫಸ್ಟ್ ಪ್ರಾಫಿಟ್ ಟೋಟಲ್ ಮಾಡಬೇಕು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟೋಟಲ್ ಮಾಡಿದ್ರೆ 1, 2, 3, 4, 5, 6, 7, 20 ಎಷ್ಟು ಬರ್ತಾ ಇದೆಯಪ್ಪ? 720,000 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಆವರೇಜ್ ಪ್ರಾಫಿಟ್ ಅಂದ್ರೆ 720,000 5 ವರ್ಷಕ್ಕೆ ಆವರೇಜ್. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದೀವಿ? 500,000 ಮಾಡಿದೀವಿ. ಆವರೇಜ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಆಗಿ ಯಾವಾಗ್ಲೂ ಡಿವೈಡೆಡ್ ಬೈ 2 ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಆವರೇಜ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2. ಹಾಗಾದ್ರೆ 720,000 / 5 ಎಷ್ಟು ಬರುತ್ತೆ? 1,44,000. ಆವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು? 2,50,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 57.6% ಅಂದ್ರೆ ನಾವು ಹಾಕಿದ ಬಂಡವಾಳ 100 ರೂಪಾಯಿ ಬಂಡವಾಳ ಹಾಕಿದ್ರೆ 57.60 ರೂಪಾಯಿ ಲಾಭ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇದು ARR ಮೆಥಡ್ ಅಲ್ಲಿ ಮಾಡತಕ್ಕಂಥದ್ದು ವಿಧಾನ. ಅರ್ಥ ಆಯ್ತಾ? ARR ಫಾರ್ಮುಲಾ ಚೆನ್ನಾಗಿ ನಾವು ಇಟ್ಕೊಳ್ಬೇಕು. ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಈಗ ಇನ್ನೊಂದು ಮೆಥಡ್ ಇದೆ, ಯಾವ್ದದು ಅಂತ ಹೇಳಿದ್ರೆ ನೆಟ್ ಕ್ಯಾಶ್
ಸಾರಿ ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ. ಸರ್ ಇದನ್ನ ಹೆಂಗ್ ಸರ್ ಮಾಡೋದು, ವಾಟ್ ಈಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಟೂ ಮಾರ್ಕ್ಸ್ ಕ್ವಶನ್ ಕೇಳ್ತೇನೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಇವತ್ತಿನ ರೂಪಾಯಿ ನಾಳೆಗೆ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. ನಾಳೆ ದುಡ್ಡು ನಾಳೆದಕ್ಕೆ ಜಾಸ್ತಿ ಆಗಿರುತ್ತೆ. ಆದ್ರೆ ನನ್ನ ಫ್ಯೂಚರ್ ಅಲ್ಲಿ 10 ರೂಪಾಯಿ ಬರುತ್ತೆ ಅಂದ್ರೆ ಇವತ್ತು ನಾನು 10 ರೂಪಾಯಿ ಹಾಕಿರ್ತೀರ, ಎಷ್ಟು ಹಾಕಿರ್ತೀನಿ, 7 ರೂಪಾಯಿ ಹಾಕಿರ್ತೀನಿ. ಅಂದ್ರೆ ಇವತ್ತಿನ 7 ರೂಪಾಯಿ ನಾಳೆಗೆ ಎಷ್ಟಾಯ್ತು, 10 ರೂಪಾಯಿ ಆಯ್ತು. ಅಂದ್ರೆ ದ ರುಪಿ ವ್ಯಾಲ್ಯೂ, ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ರುಪಿ ವಿಲ್ ನಾಟ್ ಬಿ ಸೇಮ್, ಇಟ್ ಇನ್ಕ್ರೀಸಸ್, ಇಟ್ ಇನ್ಕ್ರೀಸಸ್. ದಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ವಿ ಕಾಲ್ ಇಟ್ ಆಸ್ ಎ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದು, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅರ್ಥ ಆಯ್ತಾ? ಬರೋದನ್ನ ಏನಂತ ಕರಿತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿ. ಏನೇನಪ್ಪ? ಓಕೆ ಸರ್, ಈಗ ನಾಲ್ಕನೇದ್ ನೋಡ್ಕೋಣ. ನಾಲ್ಕನೇದಕ್ಕೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಈ ಪ್ರಾಫಿಟಬಿಲಿಟಿ ಇಂಡೆಕ್ಸ್ಗೆ ಚಿಕ್ಕದೊಂದು ಫಾರ್ಮುಲಾ ಇದೆ, ಅದನ್ನೇ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಇಷ್ಟೇ ಫಾರ್ಮುಲಾ ಇದೆ. ಇದನ್ನ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಹೇಳಿ ನೋಡೋಣ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂಲಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡಿರ್ತೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಗೊತ್ತಿರುತ್ತೆ, ಮಾಡಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬರುತ್ತೆ. ಅಲ್ಲಿಗೆ ಎನ್ ಪಿ ವಿ ಮಾಡಿದ್ರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡೋದು 2 ನಿಮಿಷದ ಕೆಲಸ. ಕರೆಕ್ಟ್ ಏನಪ್ಪ ನೋಡ್ರಿ, ಎಂಟೈರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ಓವರ್. ಬಟ್ ನಾನು ನಿಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು. ಏನದು ಅಂತ ಹೇಳಿದ್ರೆ, ಸರ್ ಇಲ್ಲಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರು ನೋಡಿ. ಕ್ಯಾಶ್ ಇನ್ಫ್ಲೋ ನಮಗೆ 1, 2, 3 ಈ ಮೂರು ಮೆಥಡ್ ಮಾಡಬೇಕಾದ್ರೆ ನಮಗೆ ನೆಟ್ ಕ್ಯಾಶ್ ಇನ್ಫ್ಲೋಸ್ ಬೇಕಾಗುತ್ತೆ. ಏನ್ ಬೇಕಾಗುತ್ತೆ? ವಾಟ್ ಈಸ್ ನೆಟ್ ಕ್ಯಾಶ್ ಇನ್ಫ್ಲೋ? ನೆಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಏನು? ನೆಟ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ನಮಗೆ ಏನಾದರೂ ಪ್ರಾಬ್ಲಮ್ ನಲ್ಲಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಇದರಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡ್ತೀವಿ, ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಈಗ ಸರ್ ನಾನು ಆಮೇಲೆ ಹೇಳ್ಬೋದು, ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಬರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಕರೆಕ್ಟ್? ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಎಆರ್ ಆರ್ ಅಲ್ಲಿ ಯೂಸ್ ಮಾಡ್ತೀವಿ. ಕರೆಕ್ಟ್? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಎಆರ್ ಆರ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಮೆಥಡ್ ಈ ತರದ್ದು ನನಗೆ ಗೊತ್ತಿರೋ ಪ್ರಕಾರ ಯಾರು ಹೇಳ್ಕೊಡಲ್ಲ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಇಷ್ಟು ಸಿಂಪಲ್ ಆಗಿ ಯಾರು ಹೇಳ್ಕೊಡಲ್ಲ. ಜಸ್ಟ್ 20-30 ಮಿನಿಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಫುಲ್ ಮುಗಿಸ್ಬಿಡ್ತೀನಿ. ಈಗ ನೆಟ್ ಕ್ಯಾಶ್ ಇನ್ಫ್ಲೋ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಕೊಟ್ಟಿದ್ರೆ ಅದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ರೆ ಪಿಬಿಟಿ ಬರುತ್ತೆ, ಅದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ಪ್ಯಾಟ್ ಬರುತ್ತೆ. ಈ ಪ್ಯಾಟ್ಗೆ ಏನ್ ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ವಲ್ವ ಅದರ ಪುನಃ ಆಡ್ ಮಾಡಿದ್ರೆ ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಏನ್ ಬರುತ್ತೆ? ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಈ ನೆಟ್ ಕ್ಯಾಶ್ ಇನ್ಫ್ಲೋ ಇಟ್ಕೊಂಡು ಪೇ ಬ್ಯಾಕ್ ಪೀರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಕೆಲವು ಸಂದರ್ಭದಲ್ಲಿ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಅವನು ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾನೆ. ಪ್ರಾಫಿಟ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಅರ್ಥ ಏನು? ಪಿಬಿಟಿ ಕೊಟ್ಟಿರ್ತಾರೆ. ಪಿಬಿಟಿ ಕೊಟ್ಟಾಗ ಏನ್ ಮಾಡ್ಬೇಕು? ಟ್ಯಾಕ್ಸ್ ಮೈನಸ್ ಮಾಡ್ಬೇಕು, ಪ್ಯಾಟ್ ಬರುತ್ತೆ, ಅದಕ್ಕೆ ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು, ಬರೋದನ್ನ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್. ಕೆಲವು ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿರ್ತಾರೆ. ಆಗ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗೆ ಏನ್ ಆಡ್ ಮಾಡಬೇಕು? ಡಿಪ್ರಿಸಿಯೇಷನ್ ಆಡ್ ಮಾಡಬೇಕು. ಆಡ್ ಮಾಡೋದು ಬರೋದೇನು? ನೆಟ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಅಲ್ಲಿ ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತು. ಈಗ ನನಗೆ ಡಿಪ್ರಿಸಿಯೇಷನ್ಗೆ ನಾನು ಒಂದು ಏನ್ ಹೇಳ್ಬೇಕು, ನಿಮ್ಗೆ ಫಾರ್ಮುಲಾ ಹೇಳ್ಕೊಡ್ಬೇಕು. ಏನ್ ಬರುತ್ತೆ? ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ಸ್ ಟು
ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಅಥವಾ ರೆಸಿಡಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಏನಿದು ಎಸ್ಟಿಮೇಟೆಡ್ ಲೈಫ್ ಆಫ್ ದ ಅಸೆಟ್, ಇದು ಡಿಪ್ರಿಸಿಯೇಷನ್ ಗೆ ಫಾರ್ಮುಲಾ. ಅರ್ಥ ಆಯ್ತಾ? ಖಂಡಿತ ಅರ್ಥ ಆಯ್ತಾ? ಓಕೆ ಸರ್. ಸೊ ಈಗ ಈ ಬೇಸ್ ಮೇಲೆ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಆಗ್ಬೋದಾ? ಸರ್. ಓಕೆ.